ಸ್ನೇಹಿತರೆ ನಮಸ್ಕಾರ. ಇದೊಂದು ದೃಶ್ಯ ಈಗ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಈ ದೃಶ್ಯವನ್ನು ನೋಡಿ ಸಾಕಷ್ಟು ಜನ ಈ ರೆಸಾರ್ಟ್ಗಳಿಗೆ, ಹೋಮ್ಸ್ಟೇಗಳಿಗೆ ಅಥವಾ ಈ ಹೋಟೆಲ್ಗಳಿಗೆ, ಹೋಟೆಲ್ನ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಹೋಗೋದಕ್ಕೆ ಭಯಪಡುವಂಥ ಸಿಚುವೇಶನ್ಸ್ ನಿರ್ಮಾಣ ಆಗಿದೆ. ಮಂಗಳೂರಿನ ಜನ ಕೂಡ ಇದೊಂದು ದುರಂತ ಅಂತ್ಯವನ್ನು ಕಂಡು ಅಕ್ಷರಶಃ ಆಘಾತಕ್ಕೆ ಒಳಗಾಗಿದ್ದಾರೆ. ಮಂಗಳೂರಿನ ಸಮೀಪದ ರೆಸಾರ್ಟ್ ಒಂದರಲ್ಲಿ ಮೂವರು ಯುವತಿಯರು ಜೀವವನ್ನು ಕಳೆದುಕೊಂಡಂತಹ ಘಟನೆ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು. ಇದು ಸಿಸಿಟಿವಿಯಲ್ಲಿ ಫುಟೇಜ್, ಇದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂಥ ಫುಟೇಜ್ ಆಗಿದ್ರೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಮೂರು ಜನ ಮಹಿಳೆಯರು ಯಾವ ರೀತಿಯಲ್ಲಿ ಆ ಸ್ವಿಮ್ಮಿಂಗ್ ಪೂಲ್ಗೆ ಇಳಿತಾರೆ, ನಂತರ ಅಲ್ಲಿ ಯಾವ ರೀತಿ ಜೀವವನ್ನು ಕಳ್ಕೊಳ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ದಾಖಲಾಗಿದೆ. ಅಲ್ಲಿಗೆ ಈ ರೆಸಾರ್ಟ್ಗಳು ಎಷ್ಟು ಸೇಫು, ಈ ರೆಸಾರ್ಟ್ನಲ್ಲಿರುವಂತಹ ಸ್ವಿಮ್ಮಿಂಗ್ ಪೂಲ್ಗಳು ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಸಲಿಗೆ ಒಂದು ಎಂಜಾಯ್ಮೆಂಟಿಗೆ, ರಿಲ್ಯಾಕ್ಸೇಷನ್ಗೆ ಅಂತೇಳಿ ಮೈಸೂರಿನಿಂದ ಮಂಗಳೂರಿಗೆ ಬಂದಂಥ ಮೂವರು ಯುವತಿಯರು ವಾಪಸ್ ಮೈಸೂರಿಗೆ ಹೋಗಿರೋದು ಖಾಲಿ ದೇಹದೊಂದಿಗೆ ಮಾತ್ರ ಅನ್ನೋದು ನಿಮ್ಮ ಅತ್ಯಂತ ನೋವಿನ ಸಂಗತಿ. ಅಸಲಿಗೆ ಇಲ್ಲಿ ನಡೆದಂತಹ ಈ ದುರ್ಘಟನೆಯ ಬಗ್ಗೆ ಈಗ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಿದ್ದಾವೆ ಮತ್ತು ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಿದ್ದಾವೆ. ಅಲ್ಲದೆ ಈ CCTV ಫುಟೇಜನ್ನು ನೋಡಿದಾಗ ಆಘಾತಕಾರಿ ಅಂಶಗಳು ಕೂಡ ಬೆಳಕಿಗೆ ಬರ್ತಿದ್ದಾವೆ. ಏನದು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮಂಗಳೂರಿನ ಸಮೀಪದ ಖಾಸಗಿ ರೆಸಾರ್ಟ್ ಇದು. ಈ ರೆಸಾರ್ಟ್ನಲ್ಲಿರುವಂಥ ಸ್ವಿಮ್ಮಿಂಗ್ ಪೂಲ್, ಈ ಸ್ವಿಮ್ಮಿಂಗ್ ಪೂಲ್ಗೆ ಈ ಮೂವರು ಯುವತಿಯರು ಈಜಾಡಲಿಕ್ಕೆ ಅಂತೇಳ್ಬಿಟ್ಟು ಇಳಿತಾರೆ. ಈಜಾಡಲಿಕ್ಕೆ ಅಂತೇಳಿ ಇಳಿದಂಥ ಈ ಯುವತಿಯರು ಮೊದಲಿಗೆ ಆ ಸ್ವಿಮ್ಮಿಂಗ್ ಪೂಲ್ನ ಒಂದು ಸೈಡ್ನಲ್ಲಿ ನಿಂತಿರ್ತಾರೆ. ನಂತರ ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಮತ್ತೊಂದು ಸೈಡ್ನಲ್ಲಿ ಇರುವಂಥ ಟ್ಯೂಬ್ನ ಬಳಿಗೆ ಒಬ್ಬಳು ಯುವತಿ ಹೋಗ್ತಾಳೆ. ಆ ಟ್ಯೂಬನ್ನು ಎತ್ಕೊಂಬರೋಕೆ ಅಂತೇಳಿ ಒಬ್ಬ ಯುವತಿ ಹೋದಂಥ ಸಂದರ್ಭದಲ್ಲಿ ಆಕೆ ಕಾರ್ಜಾಲಿ ಅಲ್ಲೇ ಸ್ವಲ್ಪ ಬ್ಯಾಲೆನ್ಸನ್ನು ತಪ್ಪಿಡ್ತಾಳೆ. ಆ ಸಂದರ್ಭದಲ್ಲಿ ಆಕೆ ಸಿಕ್ಕಾಪಟ್ಟೆ ಪ್ರಯತ್ನವನ್ನು ಪಡ್ತಾಳೆ ವಾಪಸ್ ಬರೋದಕ್ಕೆ, ಆಗೋದಿಲ್ಲ. ಆಗ ಮತ್ತೊಬ್ಬಳು ಸಹಾಯಕ್ಕೆ ಅಂತೇಳಿ ಅಲ್ಲಿ ಆಕೆ ಹತ್ತಿರ ಹೋಗ್ತಾರೆ. ಮೂರು ಜನನೂ ಆಲ್ರೆಡಿ ನೀರಲ್ಲಿದ್ದರು, ಬಟ್ಟು ಹಿಂದಿರುಗುವಂಥ ಸಂದರ್ಭದಲ್ಲಿ ಅಲ್ಲಿ ಕಾರ್ ಜಾರುವಂತಹ ಅಥವಾ ಏನೋ ಸ್ವಲ್ಪ ಸ್ಲಿಪ್ ಆಗುತ್ತೆ. ಆಕೆ ಅಲ್ಲಿ ಬ್ಯಾಲೆನ್ಸನ್ನು ಮಿಸ್ ಆದಾಗ ಒದ್ದಾಡೋಕ್ಕೆ ಶುರು ಮಾಡ್ತಾಳೆ. ಆಗ ಆಕೆಯನ್ನು ಕಾಪಾಡಲಿಕ್ಕೆ ಅಂತೇಳಿ ಮತ್ತೊಬ್ಬಳು ಹೋಗ್ತಾಳೆ. ಮತ್ತೊಬ್ಬಳು ಹೋದಂಥ ಸಂದರ್ಭದಲ್ಲಿ ಆಕೆಯೂ ಕೂಡ ಬ್ಯಾಲೆನ್ಸನ್ನು ಮಿಸ್ ಮಾಡ್ಕೊಳ್ತಾಳೆ. ಆಕೆಯು ಕೂಡ ಈಜು ಬರದೇ ಇರುವಂಥ ಕಾರಣಕ್ಕೋಸ್ಕರ ಆಕೆಯು ಕೂಡ ನೆಲನೂ ಕೂಡ ಸಿಗದೆ ಆ ಕಡೆ ತಲೆನೂ ಕೂಡ ಮುಳುಗದೆ ಒದ್ದಾಡೋಕ್ಕೆ ಶುರು ಮಾಡ್ತಾಳೆ. ಕಾಪಾಡಿ ಕಾಪಾಡಿ ಅಂತೇಳಿ ಹೇಳ್ತಾರೆ. ಇವರಿಬ್ಬರು ಕಿರ್ಚಾಡೋದನ್ನು ನೋಡಿದಂತಹ ಮತ್ತೊಬ್ಬ ಯುವತಿ ಆಕೆಯು ಕೂಡ ಅವರ ಬಳಿ ಹೋಗೋದಕ್ಕೆ ಅಥವಾ ಸಹಾಯ ಮಾಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ಮೂರೂ ಜನರು ಕೂಡ ಕಿರಿಚ್ತಾರೆ, ಕೂಗ್ತಾರೆ, ಏನೇ ಮಾಡಿದರೂ ಕೂಡ ಯಾರೊಬ್ಬರೂ ಕೂಡ ಸ್ವಿಮ್ಮಿಂಗ್ ಪೂಲ್ನ ಬಳಿ ಬರೋದೇ ಇಲ್ಲ. ಬೇರೆಯವರು ಸಾಯಲಿ, ಬೇರೆ ಗೆಸ್ಟ್ಗಳು ಸಾಯಲಿ, ಆ ರೆಸಾರ್ಟ್ಗೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಕೂಡ ಇಲ್ಲಿಗೆ ಬರೋದಿಲ್ಲ. ಎಲ್ಲಿವರೆಗೆ ಬೇಜವಾಬ್ದಿ ಥರ ಅಂತ ಹೇಳಿದ್ರೆ, CCTV ಫುಟೇಜಸ್ಗಳು ಅಲ್ಲಿಂದರೆ CCTVಯಲ್ಲಿ ಇದು ಕವರ್ ಆಗುತ್ತೆ ಈಜು ಕೂಡ, ಆ ಫುಟೇಜಸ್ಗಳನ್ನು ನೋಡಲಿಕ್ಕೂ ಕೂಡ ಯಾರೂ ಕೂಡ ಇಲ್ಲ. ಅದನ್ನು ಕೂಡ ಗಮನಿಸಿ ಯಾರಾದರೂ ಓಡ್ ಬಂದು ಸಹಾಯ ಮಾಡುವಂಥದ್ದನ್ನು ಮಾಡಲಿಲ್ಲ. ಪರಿಣಾಮ ಮೂರು ಜನರು ಕೂಡ ಅಲ್ಲೇ ಉಸಿರನ್ನು ಬಿಟ್ಟುಬಿಡ್ತಾರೆ. ಮೂರು ಜನರು ಅಲ್ಲೇ ಜೀವವನ್ನು ಕಳ್ಕೊಳ್ತಾರೆ. ಈ ಘಟನೆ ಈಗ ಸಿಕ್ಕಾಪಟ್ಟೆ ಗಂಭೀರವಾಗಿದೆ, ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇಲ್ಲಿ ಮೂವರು ಯುವತಿಯರ ಪ್ರಾಣವನ್ನು ತೆಗೆದಂಥ ರೆಸಾರ್ಟ್ ಮಾಲೀಕನ ವಿರುದ್ಧ ಮತ್ತು ರೆಸಾರ್ಟ್ನ ಆಡಳಿತ ಮಂಡಳಿಯ ವಿರುದ್ಧ ಈಗ ಆಕ್ರೋಶದ ಕಟ್ಟೆ ಒಡೆದಿದೆ. ವೀಕೆಂಡ್ನಲ್ಲಿ ಪ್ರವಾಸಿ ತಾಣಗಳಿಗೆ ಆಗಮಿಸುವಂತಹ ಈ ಪ್ರವಾಸಿಗರಿಗೆ ಎಷ್ಟರ ಮಟ್ಟಿಗೆ ಈ ರೆಸಾರ್ಟ್ಗಳು ಸೇಫು, ಎಷ್ಟರ ಮಟ್ಟಿಗೆ ಈ ಹೋಮ್ಸ್ಟೇಗಳು, ಪ್ರವಾಸಿ ತಾಣಗಳು ಸೇಫ್ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದರ ಪರಿಣಾಮ ಇನ್ನು ಮುಂದೆ ಈ ಭಾಗಕ್ಕೆ ಯಾರೂ ಕೂಡ ಪ್ರವಾಸಿಗರು ಬಾರದೇ ಇರುವಂತೆ ಆದರೂ ಕೂಡ ಅಚ್ಚರಿ ಏನಿಲ್ಲ ಅಂತಲೂ ಕೂಡ ಹೇಳ್ಬೋದು. ಒಂದು ತಿಂಗಳಿನಿಂದ ಈಚೆಗೆ ಕರಾವಳಿ ಜಿಲ್ಲೆಯಲ್ಲಿ ಒಂದರ ಮೇಲೊಂದೇ ದುರಂತಗಳು ಸಂಭವಿಸುತ್ತಿದ್ದಾವೆ. 4 ಪ್ರಕರಣಗಳು ನಡೆದಿದ್ದಾವೆ, 6 ಜೀವಗಳು ಬಲಿಯಾಗಿದ್ದಾವೆ. ಸಮುದ್ರದ ಕಿನಾರೆ ರೆಸಾರ್ಟ್ಗಳಲ್ಲಿ ಬರುವಂಥ ಪ್ರವಾಸಿಗರು ಕಡಲಿನ ಅಲೆಗಳ ತೀವ್ರತೆ, ಈಜುಕೊಳದ ಬಗ್ಗೆ ಅರಿವಿಲ್ಲದೆ ನೀರಿಗಿಳಿದು ನೀರಾಟದಲ್ಲಿ ತೊಡಗಿರುವಂಥ ವೇಳೆಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಇಂತಹ ಆಘಾತಕಾರಿ ಅಂಶಗಳು ಮತ್ತು ಘಟನೆಗಳು ನಡೆದು ಅಪಾಯದ ಅರಿವಿಲ್ಲದೆ ಆಳ ಪ್ರದೇಶಕ್ಕೆ ತೆರಳಿ ಜೀವವನ್ನು ಕಳೆದುಕೊಳ್ಳುವಂಥ ಘಟನೆಗಳು ಹೆಚ್ಚಾಗ್ತಿದೆ. ಇಲ್ಲೂ ಕೂಡ ಹಾಗೆ ಆಗಿದೆ. ಬೆಳಿಗ್ಗೆ ಒಂದು 10 ಗಂಟೆ ಸಮಯದಲ್ಲಿ ನಡೆದಿರುವಂಥ ಘಟನೆ ಇದು. ಏನು ಯಾರೂ ಕೂಡ ಇರದಂತಹ ಹೊತ್ತಲ್ಲ, ಆಮೇಲೆ ಯಾರೂ ಕೂಡ ಇರದಂತಹ ಘಟನೆ ಕೂಡ ಅಲ್ಲ. ಅಂದರೆ ರೆಸಾರ್ಟ್ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಕೂಡ ಇರಲೇಬೇಕು. ಈ ಕಾರಣಕ್ಕೋಸ್ಕರ ಯಾವಾಗ ಈ ಘಟನೆ ಬಯಲಿಗೆ ಬಂತು, ದುರಂತ ನಡೆದಂತಹ ಒಂದು ಸ್ಥಳಕ್ಕೆ ತೆರಳಿ ಪೊಲೀಸರು ಸೀಲ್ಡೌನನ್ನು ಮಾಡಿ ಮಾಲೀಕನನ್ನು ವಶಕ್ಕೆ ಪಡೆದಿದ್ದಾರೆ ಮತ್ತು ರೆಸಾರ್ಟ್ನ ಉದ್ದಿಮೆಯ ಪರವಾನಗಿಯನ್ನು ರದ್ದುಪಡಿಸಿ ಉಳ್ಳಾಲ ಪುರಸಭೆ ಆದೇಶವನ್ನು ಕೂಡ ಹೊರಡಿಸಿದೆ.
ಈ ದುರ್ಘಟನೆ ನಡೆದ ಬಳಿಕ ರೆಸಾರ್ಟ್ ಮಾಲೀಕರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾಲೀಕ ಮನೋಹರ್ ಪುತ್ರನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ರೆಸಾರ್ಟ್ನಲ್ಲಿ ಸುರಕ್ಷತಾ ನಿಯಮ ಪಾಲಿಸದೇ ಇರೋದ್ರ ಬಗ್ಗೆ ಇಲ್ಲಿ ಒಂದಷ್ಟು ರೀಸನ್ಸ್ಗಳನ್ನು ಕೊಟ್ಟು ಕಂಪ್ಲೇಂಟನ್ನು ಕೂಡ ಫೈಲ್ ಮಾಡಿಕೊಂಡಿದ್ದಾರೆ. ರೆಸಾರ್ಟ್ನಲ್ಲಿ ಲೈಫ್ ಗಾರ್ಡ್ ಇಲ್ಲರಲ್ಲ, ಆಳದ ಬಗ್ಗೆಯೂ ಕೂಡ ಮಾಹಿತಿ ಫಲಕ ಅಳವಡಿಸಿಲ್ಲ. ಯುವತಿಯರು ಬೊಬ್ಬೆ ಹೊಡೆದು ಕೂಗಾಡಿದರೂ ಕೂಡ ಯಾರೂ ಕೂಡ ರಕ್ಷಣೆಗೆ ಬರಲಿಲ್ಲ. ಈ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಒಂದು ಮಾಹಿತಿಯನ್ನು ಕೊಡ್ತಾರೆ. ಮಂಗಳೂರಿನ ಸರ್ಕಾರಿ ವೆನ್ಲೇಕ್ ಆಸ್ಪತ್ರೆಯಲ್ಲಿ ನಿನ್ನೆ ಈ ಮೂವರು ಯುವತಿಯರ ಪರೀಕ್ಷೆಯನ್ನು ನಡೆಸಿ ನಂತರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಮೈಸೂರಿನ ಸಮೀಪದವರು. ಮೈಸೂರು ಕುರುಬ್ರಹಳ್ಳಿ 4ನೇ ಕ್ರಾಸ್ನ ನಿವಾಸಿ ನಿಶಿತಾ, ಮೈಸೂರು ರಾಮಾನುಜ ರಸ್ತೆಯ KR ಮೊಹಲ್ಲ ನಿವಾಸಿ ಪಾರ್ವತಿ, ಮೈಸೂರು ವಿಜಯನಗರ ದೇವರಾಜ ಮೊಹಲ್ಲದ ನಿವಾಸಿ ಕೀರ್ತನ, ಇವರೆಲ್ಲರೂ ಕೂಡ 20-21 ವರ್ಷದವರು. ಮೂವರು ಸ್ನೇಹಿತರು ವೀಕೆಂಡ್ ಪ್ರವಾಸಕ್ಕಂತ ಹೇಳಿಬಿಟ್ಟು ಮೈಸೂರಿಂದ ಇಲ್ಲಿ ಮಂಗಳೂರಿಗೆ ಬಂದಿದ್ದರು. ಖಾಸಗಿ ರೆಸಾರ್ಟ್ ಆಗಿರೋದ್ರಿಂದ ಇಲ್ಲಿ ರೂಮನ್ನು ಬುಕ್ ಮಾಡಿಕೊಂಡು ಅಲ್ಲೇ ಸ್ಟೇ ಆಗಿದ್ದರು. ಹೇಗೂ ಬೆಳಿಗ್ಗೆ ಶೆಕೆ ಬೇರೆ ಶುರು ಆಗ್ತಿದ್ದರಿಂದ ಸ್ವಿಮ್ಮಿಂಗ್ ಮಾಡಿಯೇ ಬಿಡೋಣ ಅಂತ ಹೇಳಿಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಇಳಿದಿದ್ದಾರೆ. ಒಂದು ಬದಿ 6 ಅಡಿಯಷ್ಟು ಆಳವಿದ್ದು ಆಯ ತಪ್ಪಿ ಓರ್ವ ಯುವತಿ ಮುಳುಗಿದ್ದಾಳೆ. ಆ ಯುವತಿಯ ರಕ್ಷಣೆಗೆ ತೆರಳಿದಂತಹ ಇನ್ನುಳಿದಂತಹ ಇಬ್ಬರು ಕೂಡ ಈಜು ಬರದೇ ಇರುವಂಥ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅಲ್ಲೇ ಅಸುನಿಯಾಗಿದ್ದಾರೆ. ಎಲ್ಲರೂ ಕೂಡ ಅಲ್ಲೇ ಜೀವವನ್ನು ಬಿಟ್ಟಿದ್ದಾರೆ. ಈ ರೀತಿಯಾದಂಥ ಒಂದು ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ಇಡೀ ಮಂಗಳೂರೇ ಒಂದು ಕ್ಷಣ ಅಲರ್ಟ್ ಆಗಿರುತ್ತೆ. ವೀಕೆಂಡ್ ಕೂಡ ಆಗಿರೋದ್ರಿಂದ ಸಹಜವಾಗಿ ಈ ರೆಸಾರ್ಟ್ನಲ್ಲಿ ಸಾಮಾನ್ಯವಾಗಿ ಹೆಚ್ಚು ಜನ ಇರ್ತಾರೆ. ಬಟ್ ನಿನ್ನೆ ಏನಾಯಿತು, ಕಡಿಮೆ ಜನ ಇದ್ದರು. ಹೀಗಾಗಿ ಇದು ಕೂಡ ಒಂದು ಅಪಾಯಕ್ಕೆ ಕಾರಣ ಅಂತಲೂ ಕೂಡ ಹೇಳ್ಬೋದು. ಆದರೆ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು ಅಥವಾ ಸಿಬ್ಬಂದಿ ಆಗಿರ್ಬೋದು, ಯಾರೂ ಕೂಡ ಗಮನಿಸದೇ ಇರುವಂಥದ್ದು, ಯಾರೂ ಕೂಡ ಹತ್ತಿರಕ್ಕೆ ಬಾರದೇ ಇರುವಂಥದ್ದು ಅತ್ಯಂತ ದುರಂತ ಅಂತಲೇ ಹೇಳ್ಬೋದು. ಮತ್ತು ಇದೊಂದು ಕಂಪ್ಲೀಟಾಗಿ ನಿರ್ಲಕ್ಷ್ಯ, ಯಾರದು ಈ ರೆಸಾರ್ಟ್ನವ್ರದ್ದು ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಕಡಲ ಕಿನಾರೆಯಲ್ಲಿ ಹಗಲು ಮತ್ತು ಸಂಜೆ ಹೊತ್ತು ಜೀವರಕ್ಷಕ ತಂಡಗಳು ನಿಗಾ ವಹಿಸಿ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ಕೊಡೋ ರೀತಿ ಇಲ್ಲೂ ಕೂಡ ಎಚ್ಚರಿಕೆಯನ್ನು ಕೊಡೋದಕ್ಕೆ ಯಾರಾದರೂ ಒಬ್ಬರು ಇರಬೇಕು. ಹೋಮ್ಸ್ಟೇ ಆಗಲಿ, ರೆಸಾರ್ಟಲ್ಲಿ ಇಲ್ಲೂ ಕೂಡ ಸೆಕ್ಯೂರಿಟಿ ಅಟ್ಲೀಸ್ಟ್ ಓಡಾಡ್ಕೊಂಡಿರಬೇಕು. ಏನಾಗ್ತಿದೆ ಏನು ಅನ್ನೋದನ್ನು ಗಮನ ಹರಿಸಲೇಬೇಕು. ಈಗ ಇನ್ನು ಮುಂದೆ ಇಂತಹ ಅನೇಕ ಘಟನೆಗಳು ಇಲ್ಲಿವರೆಗೂ ಕೂಡ ನಡೀತಿದ್ದಾವೆ, ಇನ್ನು ಮುಂದೆ ಕೂಡ ಇಂಥದ್ದೇ ಘಟನೆಗಳು ಕೂಡ ನಡೆಯುವಂಥ ಸಾಧ್ಯತೆ ಇರ್ತವೆ. ಹಾಗಾಗಿ ಇನ್ನಾದರೂ ಕೂಡ ಅಲರ್ಟ್ ಆಗಲೇಬೇಕಾಗುತ್ತೆ. ಇನ್ನು ಈಜುಕೊಳದಲ್ಲಿ ಸಾಮಾನ್ಯವಾಗಿ ಒಂದು ಕಡೆ ಹೆಚ್ಚು ಗುಂಡಿ ಇರೋದಿಲ್ಲ, ಇನ್ನೊಂದು ಕಡೆ ಹೆಚ್ಚು ಗುಂಡಿ ಇರುತ್ತದೆ. ಅದರ ಬಗ್ಗೆ ಮಾಹಿತಿ ಫಲಕವನ್ನು ಆದರೂ ಹಾಕಬೇಕು. ಅದನ್ನು ಕೂಡ ಹಾಕ್ತಾ ಇದ್ದಾಗ ಇಂತಹ ದುರ್ಘಟನೆಗಳು ಹೆಚ್ಚೆಚ್ಚು ನಡೀತವೆ. ಲೈಫ್ ಜಾಕೆಟ್ ಇರ್ಬೋದು, ಟ್ಯೂಬ್ಗಳಿರ್ಬೋದು, ಇವೆಲ್ಲವನ್ನು ಕೂಡ 2-3 ಇಟ್ಟಿರಬೇಕು. ಮತ್ತು ಇದೆಲ್ಲದೂ ಕೂಡ ನಿಗಾ ವಹಿಸ್ತಾ ಇರಬೇಕು. ಸುಮ್ಮನೆ ಅಲ್ಲಿ ಇಟ್ಬಿಟ್ರೂ ಆಗಲಿಲ್ಲ, ಅವ್ರಿಗೆ ಮಾಹಿತಿಯನ್ನು ಕೊಡಬೇಕು. ಯಾರಿಗೆ ಯಾರು ಪ್ರವಾಸಿಗರು ಬರ್ತಾರೋ ಅವ್ರಿಗೆ ಮಾಹಿತಿಯನ್ನು ಕೊಡಬೇಕು. ಅನಂತರ ಬಳಕೆಯ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಎಲ್ಲವನ್ನು ಕೂಡ ಮಾಡಬೇಕು. ಇದು ಯಾವುದನ್ನು ಕೂಡ ಮಾಡಿದೆ, ಹಣ ಬಂದರೆ ಆಯಿತು, ಅಡ್ಮಿಷನ್ ಆದರೆ ಆಯಿತು, ಗೆಸ್ಟ್ಗಳು ಬಂದರೆ ಆಯಿತು, ಮುಗೀತು. ನೆಕ್ಸ್ಟ್ ಇನ್ನು ಅವರು ಹೋಗುವಾಗ ಪೇಮೆಂಟ್ ಮಾಡಿ ಹೋದರೆ ಇಲ್ಲ, ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಬೇಕಾಗಿಲ್ಲ, ಬೇರೆ ಯಾವುದ್ರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಏನು ಬೇಜವಾಬ್ದಾರಿತನ ಅಲ್ವಾ. ಇಲ್ಲೂ ಕೂಡ ಹಾಗೆ ಆಗಿದೆ. ಈ ರೆಸಾರ್ಟ್ ಮಾಲೀಕನ ಬೇಜವಾಬ್ದಾರಿತನ, ಅಧಿಕಾರಿಗಳ ಮತ್ತು ಇಲ್ಲಿನ ಸಿಬ್ಬಂದಿಗಳ ಬೇಜವಾಬ್ದಾರಿತನದ ಪರಿಣಾಮವೇ ಇಂಥದ್ದೊಂದು ದುರಂತ ನಡೆದಿದೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಬಟ್ ಈ ಮೂವರು ಮಾತ್ರ ಇಲ್ಲಿಗೆ ಬಂದು ಮಂಗಳೂರಿಗೆ ಬಂದು ಜೀವನ ಕಳ್ಕೊಳ್ಳುವಂತೆ ವಿಧಿ ಬರೆದಿದ್ದವರ ಹಣೆಯಲ್ಲಿ ವಿಚಿತ್ರ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಯಾವುದೇ ರೆಸಾರ್ಟ್ನ ಸ್ವಿಮ್ಮಿಂಗ್ ಪೂಲ್ಗಳಿಗೆ, ಯಾವುದೇ ಹೋಟೆಲ್ನ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಅಥವಾ ಎಲ್ಲೇ ನೀರಿಗೆ ಇಳಿಯೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡೋದು ಒಳ್ಳೆಯದಂತೇಳಿ ಅನಿಸುತ್ತೆ. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ದುರ್ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.